ರಸ್ತೆಗಳೇರೆ ನಾವಿವತ್ತು ಕವಿ ಗಂಗಾಧರೇಶ್ವರನ ಬಂಡೆ ಮೇಲೆ ಇರುವಂತಹ ಹನುಮ ಪಾದಕ್ಕೆ ಬಂದಿದ್ವಿ. ಅಹೋರಾತ್ರ ಯಾವಾಗ್ಲೂ ಅನುಸಂಧಾನ ಅನುಸಂಧಾನ ಅಂತ ಬಳಸ್ತಾ ಇರ್ತಾನೆ ಪದ. ತುಂಬಾ ಜನ ಈ ಪದ ಕನ್ನಡದಲ್ಲಿ ನಾವು ಕೇಳೇ ಇಲ್ಲ, ಏನ್ ಸರ್ ಇದು ಅಂತ ಕೇಳ್ತಾರೆ. ಅನುಸಂಧಾನ ಅಂದ್ರೆ ಅನುಭವನೆ ಅಂದ್ರೆ ಕೋ ಇನ್ಸಿಡೆನ್ಸ್ ಅಂತ, ಅಂದ್ರೆ ನಮಗೆ ಅರಿವಿಲ್ಲದೆ ಇಬ್ಬರು ಸೇರುವುದು ಅಂತ. ಅರಿವಿಲ್ಲದೆ ಗೊತ್ತಿಲ್ಲದೆ ಅನ್ಪ್ಲಾನ್ಡ್ ಕೆಲಸ ಆಗೋದು ಅಂತ. ಅದಕ್ಕೆ ಉದಾಹರಣೆಯಾಗಿ ಈ ಕತ್ತಲಲ್ಲಿ ಬಂಡೆ ಮೇಲೆ ಕೂತಿದ್ರೆ ಆ ರೋಡಲ್ಲಿ ಹಾದು ಹೋಗುವ ಈ ಹುಡುಗ ಗಮನಿಸಿ ಬಂದ, ಅದೇನೋ ಪರವಾಗಿಲ್ಲ, ಅವನ ಕಣ್ಣಿನ ತೀಕ್ಷ್ಣ ದೃಷ್ಟಿ ಚೆನ್ನಾಗಿದೆ ಅಂತಬಹುದು. ಆದರೆ ಮುಂದಿನ ಕತೆ ಇನ್ನೂ ತುಂಬ ಚೆನ್ನಾಗಿದೆ. ಇವನು ಅನೇಕ ವಿಡಿಯೋಸ್ನ ನೋಡಿದನಂತೆ, ಒಂದು ಘಟನೆ ಹೇಳ್ದ, ಅದ್ರ ಬಗ್ಗೆ ಅವನೊಂದು ವಿಡಿಯೋ ಮಾಡಿ ಕಳಿಸ್ತಾನೆ. ಜ್ಯೋತಿಷ್ಯದ ಬಗ್ಗೆ ಯಾವಾಗಲೂ ಅಹೋರಾತ್ರ ಹೇಳ್ತಾನೆ, ಜ್ಯೋತಿಷ್ಯ ಒಂದೇ ಅಲ್ಲ, ಕಸ ಗುಡಿಸುವ ಶಾಸ್ತ್ರ ಕೂಡ ಇದೆ ನಮ್ಮ ಪುರಾತನ ಭಾರತದಲ್ಲಿ. ಹೇಗೆ ಕಸ ಗುಡಿಸ್ಬೇಕು, ಹೇಗೆ ಪಾತ್ರೆ ತೊಳಿಬೇಕು, ಹೇಗೆ ಗೋಮೆ ಬಾಚಬೇಕು, ಹೇಗೆ ಮುಸರೆ ತೆಗಿಬೇಕು, ಕೃಷ್ಣನಿಂದ ಕಲ್ತಿದ್ದಾರೆ. ಕೃಷ್ಣ ಎಲ್ಲರೂ ಬಡಿಸೋ ಕೆಲಸ ಮಾಡಿದ್ರೆ ಕೃಷ್ಣ ಮಾತ್ರ ಎಲ್ಲರ ಮುಸರೆ ತೆಗಿತಿದ್ದಂತೆ. ಅವನು ಹೇಗೆ ತೆಗಿತಿದ್ದ ಅನ್ನೋದು ನಮ್ಮಲ್ಲಿದೆ. ಹಾಗೆ ಶಾಸ್ತ್ರ ಯಾವಾಗಲೂ ತಪ್ಪಿರೋದಿಲ್ಲ, ಶಾಸ್ತ್ರಜ್ಞನ ಸ್ವಾರ್ಥದಿಂದ ಶಾಸ್ತ್ರ ಹಾಳಾಗುತ್ತೆ. ಇವತ್ತು ವೈದ್ಯಕೀಯ ಶಾಸ್ತ್ರ ಸರ್ವಶ್ರೇಷ್ಠ, ಆದರೆ ಒಬ್ಬ ವೈದ್ಯ ಅದನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾನೆ ಇವತ್ತು ಹಾಸ್ಪಿಟಲ್ಸಲ್ಲಿ. ಇವಾಗ ಪರಮಾಣು ಶಾಸ್ತ್ರ ಬಂದಿದ್ದು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ, ಆದರೆ ಇವತ್ತು ವಿಶ್ವದ ಮಹಾಯುದ್ಧಗಳಾಗ್ತಾ ಇದೆ ಪರಮಾಣು ಶಾಸ್ತ್ರದಲ್ಲಿ. ಆದರೆ ಅವನು ಹೇಳಿದ್ದು ಜ್ಯೋತಿಷ್ಯ ಸರಿ ಇದೆ, ಜ್ಯೋತಿಷ್ಯರಿಂದ ತೊಂದರೆ ಆಗ್ತಿದೆ ಅಂತ ವಿಡಿಯೋಸ್ ನೋಡಿ ಅಂದ್ಕೊಂಡೆ, ಅದು ನಿಜ ಆಗಿ ಒಂದು ಘಟನೆ ಆಯಿತು ಅಂತ ಹೇಳ್ದ ಅವನು. ಈ ಆರ್ಯವರ್ಧನಂತಹ ದುಷ್ಟರು ಟಿವಿಲಿ ಸೇರಿಕೊಂಡು ಜ್ಯೋತಿಷ್ಯದ ಮಹತ್ವಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ, ಮೂಲಕ್ಕೆ ಹೊಡಿತಾ ಇದ್ದಾರೆ, ಜನಗಳನ್ನು ದಶೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಮಾತಾಡೋ ರೀತಿ, ಆ ಗ್ರಹಗತಿಗಳನ್ನು ನಂಬರ್ಗಳನ್ನು ಬಳಸ್ಕೊಂಡು ಕೆಟ್ಟ ದಾರಿಗೆ ಎಳ್ಕೊಂಡು ಹೋಗ್ತಾರೆ. ಅದಕ್ಕೆ ತಳಪಾಯವಾಗಿ ಟಿವಿ ಮೀಡಿಯಾದವರು, ನಾಚಿಕೆಗೆಟ್ಟವರು ನಿಂತು ಜನಗಳನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಯುದ್ಧದ ವಿಚಾರದಲ್ಲೇ ನೋಡಿ, ಇವಾಗ ಮೊನ್ನೆ ರಷ್ಯಾ ಯಾರಾದರೂ ನ್ಯೂಸ್ ಚಾನೆಲ್ ಅವರು ಸತ್ಯ ಬಿಟ್ಟು ಸುಳ್ಳು ಹೇಳಿರೋದು ಗೊತ್ತಾದರೆ 15 ವರ್ಷ ಶಿಕ್ಷೆ ಅಂತ ಹೇಳಿದ್ರು. ಇವಾಗ ತುಂಬ ಜನ ನ್ಯೂಸ್ ಅವರು ಓಡೋಗ್ಬಿಟ್ರು, ಯಾಕೆ ಬೇಕಿದ್ದು ಸಹವಾಸ ಅಂತ. ಅಂದರೆ ಒಂದು ಯುದ್ಧ ಆಗಲಿ, ಒಂದು ಚಂಡಮಾರುತ ಆಗಲಿ, ಎಲ್ಲ ಅವ್ರಿಗಿಷ್ಟ ಬಂದಂಗೆ ಜನಗಳನ್ನು ದಾರಿ ತಪ್ಪಿಸಿದ್ರು. ಅವ್ರ ಹತ್ರ ಫೋನ್ ಇದೆ, ಅವ್ರ ಹತ್ರ ಕ್ಯಾಮ್ರಾ ಇದೆ ಅಂತ. ಯಾವಾಗ ಜನಗಳ ಕೈಯಲ್ಲಿ ದೃಗ್ಗೋಚರಿ ಬಂತು, ಯಾವಾಗ ಜನಗಳ ಕೈಯಲ್ಲಿ ಮೊಬೈಲ್ ಬಂತು, ಅವ್ರ ಆಟಗಳು ಆಗ್ತಿಲ್ಲ, ಇವಾಗ TRP ಇಲ್ಲ, ಎಲ್ಲರೂ ಇವಾಗ ಫೇಸ್ಬುಕ್ಕು ಯೂಟ್ಯೂಬು ಇವುಗಳಿಂದ ಸತ್ಯ ಗೊತ್ತಾಗ್ತಾ ಇದೆ ಜನಕ್ಕೆ. ಇವಾಗ ಪತನ ಆಗ್ತಿದೆ ಟಿವಿ ವರ್ಲ್ಡ್. ಎಷ್ಟೋ ಜನರ ಮನೆಗೆ ಹೋದ್ರೆ ಟಿವಿಗಳು ಮೂಲೆಗೆ ಇಟ್ಬಿಟ್ಟಿದ್ದಾರೆ, ಜಡ್ರ ಬಲೆಗಳಿಗೆ ಸಿಕ್ಕಿದೆ. ಇಂಥ ಸಂದರ್ಭದಲ್ಲಿ ಈ ಹುಡುಗ ಒಂದು ದಾಖಲೆ ತೋರಿಸ್ದ. ಇತ್ತೀಚೆಗೆ ಅವರ ತಂದೆ ಕಾಲ ಆದ್ರಂತೆ. ಆದರೆ ಅವ್ರ ತಂದೆಯ ಜಾತಕ ನೋಡಿದಾಗ 1961 ಅವ್ರ ತಾತ ಬರೆಸಿದ್ರಂತೆ. ಅದರಲ್ಲಿ ಈ ಹುಡುಗ 61 ವರ್ಷ ಬದುಕ್ತಾನೆ. 2022 ಇಸ್ವಿ February 21 ಎಂಡ್ ಮಾಡಿದ್ದಾರೆ ಜಾತಕ. ದಶಾಭುಕ್ತಿ ಅಂತಾರೆ ಅದನ್ನು. 2022 ಇದು February 20 ಅವ್ರ ಕಾಲವಾಗಿದ್ದಾರೆ ರಾತ್ರಿ. ಅದು ಅವನಿಗೆ ಅದ್ಭುತವಾಗಿ ಗೋಚರಿಸಿದೆ. ಅವರಾದ್ರನಿಗೆ ಅದೇನು ಅನಿಸೋದಿಲ್ಲ, ಯಾಕಂದ್ರೆ ಇಂಥವ್ ನೂರಾರು ನೋಡಿದ್ದಾನೆ, ಇದರಲ್ಲೇ ಮಿಂದು ಬೆಳೆದಿದ್ದಾನೆ. ಇದು ಜ್ಯೋತಿಷಿ ಆಗ ಬರೆದ ಜ್ಯೋತಿಷಿ ಹೆಸರು ಕೂಡ ಗೊತ್ತಿಲ್ಲ ಅವನಿಗೆ, ಯಾರು ಬರೆದಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಆದರೆ ಆ ಅಗೋಚರ ಜ್ಯೋತಿಷಿ ಜ್ಯೋತಿಷ್ಯಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಜ್ಯೋತಿಷ್ಯದ ಸಿದ್ಧಾಂತಗಳಿಗೆ ಅನುಸಾರವಾಗಿ ಬರೆದಿರೋದಕ್ಕೆ ಅಂಥವೆಲ್ಲ ಸತ್ಯವಾಗುತ್ತೆ. ಅದನ್ನ ಘಟನೆ ಹೇಳ್ತಿದ್ದ. ಅದಾದ ನಂತರ ಇನ್ನೊಂದು ವಿಚಾರ ಹೇಳ್ದ, ಯಾಕೆ ಇವತ್ತು ಅಹೋರಾತ್ರ ಸಿಕ್ಕದ, ಯಾಕೆ ಇವತ್ತು ಅಹೋರಾತ್ರ ಸಿಕ್ಕದ ಅಂತ ಅವನು ಹೇಳ್ದ. ಅವನು ಸಾಲದ ವಿಚಾರ ಹೇಳ್ದ, ಅದು ನಮ್ಗೆ ತುಂಬ ಖುಷಿ ಆಯ್ತು. ನಾನು ನಿಮ್ಗೆ ಫೋನ್ ಮಾಡೋಣ ಅಂತ ಮನಸ್ಸಲ್ಲಿ ಆಸೆ ಇತ್ತು. ಫೋನ್ ಮಾಡಿ ಒಂದು ನಿಮ್ದು ಸ್ಟೇಟಸ್ ನಂಗೆ ತುಂಬಾ ಇಷ್ಟ ಆದ ಒಂದು ಡೈಲಾಗ್ ಇತ್ತು, ಅದು ಅದನ್ನ ಸ್ಕ್ರೀನ್ ಶಾಟ್ ಔಟ್ ಮಾಡಿಕೊಂಡಿದ್ದೀನಿ.
ಅದನ್ನ ಹೇಳುವ ಸಿಕ್ಕಾಗ ಹೇಳುವ ಅಂತ ಒಂದು ಏನೋ ಒಂದು ಆಸೆ. ಆ ಸಿಕ್ಕಾಗ ನಾನು ಫಸ್ಟ್ ಸ್ವಲ್ಪ ಸಾಲ ಇತ್ತು, ನಾನೆಲ್ಲ ಮುಗಿಸಿ ಅವ್ರಿಗೆ ಫೋನ್ ಮಾಡೋಣ, ಎಲ್ಲ ಸಿಕ್ಕಿದ್ರೆ ಪಾದಕ್ಕೆ ನಮಸ್ಕಾರ ಮಾಡೋಣ ಫಸ್ಟು, ಆದಮೇಲೆ ಮಾತಾಡೋಣ ಅನ್ನೋದೊಂದು ಖುಷಿ ಇತ್ತು. ಈಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಹಿಂಗೆ ಹೋಗ್ಬೇಕಾದ್ರೆ ನೀವು ಸಿಕ್ಕರೆ ಏನೋ ಒಂಥರ ವೈಬ್ರೇಷನ್, ಅಲ್ಲಿಂದ ಒಂದು ಸ್ಪಾರ್ಕ್ ಥರ ಕಾಣಿಸಿದ್ರಿ. ಅದೇನೋ ಗೊತ್ತಿಲ್ಲ, ತೀರಿದ್ಯಾ? ತೀರಿದೆ. ಏನು ಸಾಲ ತೀರಿದ್ದು ಅವ್ನು ಅನ್ಕೊಂಡಂತೆ, ಸಾಲ ತೀರಿದ ಮೇಲೆ ಫೋನ್ ಮಾಡ್ಬೇಕು ಅಂತ. ಸಾಲ ಆ ಸಂಕಲ್ಪ ಅನ್ನೋದು ದೇವತೆಗಳಿಗೆ ಗೊತ್ತಾಗುತ್ತೆ. ಅದನ್ನ ಸೆಟಲೈಟ್ ಇಂದ ನಮಗೆ ಇಮೇಜಸ್ ಬರೋದು ನಿಜ, ಆದ್ರೆ ನಮ್ಮ ಸಂಕಲ್ಪ ದೇವತೆಗಳಿಗೆ ಗೊತ್ತಾಗೋದ್ರಲ್ಲಿ ತಪ್ಪೇನಿದೆ? ಅವನು ಅನ್ಕೊಂಡಿದ್ದಾನೆ ಸಾಲ ತೀರಿದ ನಂತರ ಅಹೋರಾತ್ರ ನಮಗೆ ಅವನೇನು ಕನ್ಸಲ್ಲೂ ಅನ್ಕೊಂಡಿಲ್ಲ ನೋಡಿ ಅವನು. ಇದನ್ನ ಸಾಲ ಇಲ್ಲದವ್ರು ಮಾತ್ರ ಬಳಸ್ಬೇಕು ಅಂತ ನೀವ್ ಹೇಳಿದ್ರಿ. ಹೌದು, ನಾನು ಸಾಲ ಕ್ಲಿಯರ್ ಮಾಡಿದೆ, ಕ್ಲಿಯರ್ ಮಾಡ್ಬಿಟ್ಟು ಆಕಳ ತಪ್ಪೋ ಇಲ್ಲೋ ಗೊತ್ತಿಲ್ಲ, ನಿಮ್ಮ ಅಷ್ಟೇ ಇದರಲ್ಲಿ ಡೌನ್ಲೋಡ್ ಮಾಡಿ ನನ್ನ ಸ್ಕ್ರೀನ್ ಸೇವರ್ ಇದ್ಬಿಟ್ರೆ ಇದೇ ಕಾಣತ್ತರ ನಮ್ಮ ಶ್ರೀಚಕ್ರ ಫಾಲೋ ಮಾಡಿದ್ದಕ್ಕೆ ಖುಷಿ ಆಯ್ತು. ಅವನ ಹತ್ರನೇ ಅವ್ರ ಹತ್ರ ಬಂದಿದ್ದಾನೆ, ಅವನ ಹತ್ರನೇ ಅವ್ರ ಮನೆ ಇಲ್ಲಿದೆಯಂತ, ಅವನ ಹತ್ರನೇ ಅವ್ರ ಹತ್ರ ಬರೋಂಗ್ ಮಾಡಿದಾನೆ ಅಂದ್ರೆ ಸಂಕಲ್ಪ ಎಷ್ಟು ಸ್ಟ್ರಾಂಗ್ ಇರುತ್ತೆ. ಇದಕ್ ಮಾತ್ರ ವೈಬ್ರೇಟ್ ಆಗ್ಬಿಟ್ಟೆ ಅವ್ರ ಹತ್ರ. ಆ ಜ್ಯೋತಿಷ್ಯದ ವಿಚಾರಕ್ಕೆ ಇವನಿಗೆ ಸಹಜ ಅದು ಅಂತ ಘಟನೆಗಳು. ಆದ್ರೆ ಈ ಘಟನೆ ಇದೆಯಲ್ಲ, ಇದು ಅಹೋರಾತ್ರನಿಗೆ ತುಂಬಾ ಖುಷಿ ಕೊಡ್ತು. ಫೋನೇ ಎತ್ತೋದಿಲ್ಲ ನಾನು, 15,000-14,000 ಕಾಲ್ ಬರುತ್ತೆ. ಆದ್ರೆ ಇವನು ಸಾಲ ಇಲ್ಲದ ಆದ್ಮೇಲೆ ನಾನು ಮೀಟ್ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡ್ರೆ ನಿಜ ಮಾಡಿದಾನೆ. ತುಂಬಾ ಖುಷಿ ಆಯ್ತು. ಧನ್ಯವಾದ ಅಹೋರಾತ್ರ.